ಕಡಲೆಬೇಳೆ ಒಂದು ಕಪ್ ತಗೊಂಡಿದ್ದೀನಿ ಅಥವಾ ಒಂದು ಬಟ್ಟಲು, ಒಂದು 4 ಸ್ಪೂನು ಅಕ್ಕಿ ತಗೊಂಡಿದ್ದೀನಿ. ಊಟ ಮಾಡೋ ಅಕ್ಕಿ ನೀವು ಮನೆಯಲ್ಲಿ ಯಾವ್ದು ಬಳಸ್ತೀರೋ ಅದನ್ನೇ ಬಳಸಿ, ಒಂದು 4 ಸ್ಪೂನ್ ತಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ನೆನೆ ಇಡಬೇಕು, 1 ಗಂಟೆಗಳ ಕಾಲ ನೆನೆ ಇಡಬೇಕು. ಚೆನ್ನಾಗಿ ವಾಶ್ ಮಾಡಿದ್ದೀನಿ, ಈಗ 1 ಗಂಟೆಗಳ ಕಾಲ ಇದನ್ನು ನೆನೆ ಹಾಕಬೇಕು. ಈ ನೆನೆಸಿಟ್ಟಂಥ ಕಡಲೆಬೇಳೆಯನ್ನು ನಾವು ಬೇಯಿಸ್ಕೊಳ್ಳೋಣ ಕುಕ್ಕರ್ನಲ್ಲಿ ಹಾಕಿ. 3 ರಿಂದ 4 ವಿಜಲ್ ಆದರೆ ಸಾಕಾಗುತ್ತೆ, ಯಾಕಂದರೆ ನೆನೆಸಿದ್ದೀವಲ್ವ ಅದಕ್ಕೋಸ್ಕರ. ಒಂದು 2 ಕಪ್ನಷ್ಟು 2 ಲೋಟ ನೀರು ಹಾಕ್ತಾ ಇದ್ದೀನಿ. ಬೇಯಲಿಕ್ಕೆ ಇದು, ನೀವು ಬೇಕಾದರೆ 1.5 ಕಪ್ನಷ್ಟು ಸಹ ಹಾಕ್ಬೋದು. ಹಾಯ್ ಹಲೋ ನಮಸ್ಕಾರ, ನಾನು ನೇತ್ರ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಚೆನ್ನ ದಾಲ್ ಅಂದರೆ ಕಡಲೆಬೇಳೆಯಿಂದ ಮಾಡ್ತಕ್ಕಂಥ ಒಂದು ಪಾಯಸ ಮಾಡ್ತಾ ಇದ್ದೀನಿ. ಯೂಶ್ವಲಿ ಎಲ್ಲರೂ ಮಾಡ್ತಿರ್ತಾರೆ ಮನೆಯಲ್ಲಿ, ಕೆಲವು ಬಿಗಿನರ್ಸಿಗೆ ಬಂದಿಲ್ಲ ಅಂದರೆ ಈ ವಿಡಿಯೋ ಮುಖಾಂತರ ನೀವು ನೋಡ್ಕೊಂಡು ಮಾಡ್ಬೋದು. ತುಂಬ ದಿನಗಳಾಯಿತು, ಒಂದು ಮಂತ್ ಆಯಿತು ನಿಮ್ಮ ಜೊತೆ ಮಾತಾಡ್ದೆ. ನೋಡೋಣ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಸಪೋರ್ಟ್ ಮಾಡಬೇಕು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕಡಲೆಬೇಳೆ ಪಾಯಸಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಇಲ್ಲಿ ದ್ರಾಕ್ಷಿ, ಗೋಡಂಬಿ ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು 1 ಕಪ್ ಬೆಲ್ಲ ಅಥವಾ 1 ಬಟ್ಟಲಿನಷ್ಟು ತೊಗೊಂಡಿದ್ದೀನಿ. ಇಲ್ಲಿ 1/2 ಲೋಟದಷ್ಟು ಹಾಲು ತೊಗೊಂಡಿದ್ದೀನಿ ಮತ್ತು 80 ಕೊಬ್ಬರಿ ಹೋಳ್ಗಳನ್ನ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಒಣ ಕೊಬ್ಬರಿನೂ ಸಹ ತೊಗೋಬೋದು. ಇಲ್ಲಿ 2 ಏಲಕ್ಕಿ ತೊಗೊಂಡಿದ್ದೀನಿ, 2 ಸ್ಪೂನ್ ಗಸಗಸೆ ತೊಗೊಂಡಿದ್ದೀನಿ, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ 4 ಸ್ಪೂನು ಅಕ್ಕಿ ತೊಗೊಂಡಿದ್ದೆ, 1 ಬಟ್ಟಲಷ್ಟು ಕಡಲೆಬೇಳೆ ತೊಗೊಂಡಿದ್ದಲ್ವ ಅದನ್ನು ಈ ಥರ ಬೇಯಿಸ್ಕೊಂಡಿದ್ದೀನಿ. ಚೆನ್ನಾಗಿ ಬೆಂದಿದೆ, 3 ಕೂಗು ಅಥವಾ 4 ಕೂಗು ಕೂಗಿಸಿದರೆ ಸಾಕಾಯಿತು. 1/2 ಸ್ಪೂನ್ ಅಥವಾ 3 ಸ್ಪೂನ್ ಇಲ್ಲಿ ತುಪ್ಪ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತೀನಿ. ಇದು ಹಾಗೆ ಉಳಿದಿದ್ದಲ್ಲು ಪಾಯಸಕ್ಕೆ ಆಗುತ್ತೆ, ಹಾಗಾಗಿ 2.5 ಸ್ಪೂನ್ ಹಾಕ್ಕೊಂಡೆ. ಫಸ್ಟು ಗೋಡಂಬಿ ಹಾಕ್ಕೊಳ್ಳೋಣ. ಸಾಮಾನ್ಯವಾಗಿ ಮುಸ್ಲಿಮ್ಸ್ ಇದನ್ನ ಮದುವೆ ಟೈಮಲ್ಲಿ ಮಾಡೇ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನಾವು ಹೆಸರುಬೇಳೆ ಪಾಯಸವನ್ನು ಆವಾಗವಾಗ ಮಾಡ್ತಾ ಇರ್ತೀವಿ, ಈ ಪಾಯಸ ಮಾಡೋದು ಸ್ವಲ್ಪ ರೇರು, ಹಾಗಾಗಿ ನೀವು ಇನ್ನೂ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋನ ನೋಡ್ತಾ ನೋಡ್ತಾ ಹಾಗೆ ಮರ್ತುಬಿಡ್ಬಿಡ್ರಿ, ನನಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಗೋಡಂಬಿ ದ್ರಾಕ್ಷಿಯನ್ನು ಇಟ್ಕೊಂಡಾಯಿತು. ಬೇಯಿಸ್ಕೊಂಡಿರೋದನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಬೆಂದಿದೆ, ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ, ಈ ರೀತಿ ಚೆನ್ನಾಗಿ ಬೆಂದಿದೆ ಬೇಳೆ ಎಲ್ಲ. ಇದಕ್ಕೆ ಇಲ್ಲಿ ಸ್ವೀಟ್ ಎಷ್ಟು ನೋಡ್ಕೊಂಡು ಹಾಕಬೇಕು, ನಿಮಗೆ ಭಾಳ ಸ್ವೀಟ್ ಆಗಿರಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕಿ. ನಾನಿಲ್ಲಿ 1 ¼ ಕಪ್ ಹಾಕ್ತಾ ಇದ್ದೀನಿ, ಇದು ಸರಿ ಹೋಗುತ್ತೆ. ನಮ್ಮನೇಲಿ ಸ್ವೀಟ್ ಇಷ್ಟಪಡ್ತಾರೆ, ಹಾಗಾಗಿ ನೀವು ಇಲ್ಲಿ ನೋಡ್ಕೊಂಡು ಹಾಕ್ಕೋಬೋದು. ಬೆಲ್ಲ ಹಾಕಿದ ನಂತರ ಇದು ಸ್ವಲ್ಪ ಹೊತ್ತು ಕುದಿಲಿ. ನೆಕ್ಸ್ಟ್ ಈಗ ನಾವು ಕೊಬ್ಬರಿಯನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಜಾರ್ಗೆ ಹಸಿ ಕೊಬ್ಬರಿ, ಗಸಗಸೆ, 2 ಏಲಕ್ಕಿ ಮತ್ತು ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ನಾನಿಲ್ಲಿ ನೈಸಾಗಿ ರುಬ್ಕೊಳ್ತಾ ಇದ್ದೀನಿ. ಹಾಲನ್ನು ಜಾಸ್ತಿ ಸೇರಿಸ್ಬೇಡಿ, ಸ್ವಲ್ಪವೇ ಸೇರಿಸಿ ಮಿಕ್ಸಿ ಮಾಡ್ಕೊಳ್ಳಿ.
ಪಾಯಸಕ್ಕೆ ಹಾಕ್ಕೋಬಹುದು. ಈ ತರ ನೈಸ್ ಆಗಿ ರುಬ್ಕೊಂಡಿದ್ದೀನಿ. ಇಲ್ಲಿ ಬೆಲ್ಲ ಎಲ್ಲ ಕರಗಿದೆ, ಇದು ಪೇಸ್ಟ್ ಮಾಡ್ಕೊಂಡಿದ್ದೆಲ್ಲ ಇದನ್ನ ಹಾಕ್ಬಿಡೋಣ. ಇದು ಚೆನ್ನಾಗಿ ಒಂದು 2-3 ನಿಮಿಷಗಳ ಕಾಲ ಇದು ಚೆನ್ನಾಗಿ ಕುದೀಲಿ. ಫ್ರೈ ಮಾಡಿರುವಂಥ ದ್ರಾಕ್ಷಿ ಗೋಡಂಬಿಯನ್ನು ಹಾಕಿ ಚೆನ್ನಾಗಿ ಕಲಸ್ಕೊಳ್ತೀನಿ. ಇದಾಗಿದೆ. ಇವಾಗ ತುಂಬ ಸಖತ್ತಾಗಿ ಬಂದಿದೆ, ಟೇಸ್ಟಿಯಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ಈಗ ಸ್ಟವ್ ಆಫ್ ಮಾಡ್ತೀನಿ. ಈಗ ಸರ್ವಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಕಡಲೆಬೇಳೆ ಪಾಯಸ ರೆಡಿ ಆಯಿತು. ತುಂಬ ಚೆನ್ನಾಗಿ ಬಂದಿದೆ. ನೀವು ಒಮ್ಮೆ ಟ್ರೈ ಮಾಡಿ, ಕಮೆಂಟ್ಸ್ ಮುಖಾಂತರ ನನಗೆ ತಿಳಿಸಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ನೋಡೋದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಅಂತ ಹೇಳ್ತಾ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ.